ತಮ್ಮ ಹೆಸರು ಹೇಳಿ ಶುರು ಮಾಡಿ. ನನ್ನ ಹೆಸರು ಸೈಯದ್ ಅನ್ಸರ್ ಪಾಷಾ ಅಂತ. ನಾನು ಒಂದು ಕಾರ್ಯಕರ್ತ. ನಾನು ಬೆಂಗಳೂರು ನಗರಕ್ಕೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಅಲ್ಲ, ಇಡೀ ದೇಶಕ್ಕೆ ಗೌರವವಾದ ಒಂದು ಹೆಸರು ಟಿಪ್ಪು ಸುಲ್ತಾನ್ ಅವರು. ಈಗ ನಮಗೆ ಇಂಥ ಗೌರವದ ಸ್ಥಳದಲ್ಲಿ ನಾವು ಹುಟ್ಟಿದ್ದೀವಿ, ನಾವು ಬೆಳೀತಾ ಇದ್ದೀವಿ, ಬಾಳ್ತಾ ಇದ್ದೀವಿ ಅಂದರೆ ಇನ್ನೂ ನಮಗೆ ಗೌರವ. ಇಡೀ ಪ್ರಪಂಚದಲ್ಲಿ ಅವ್ರ ಹೆಸರು ಇದೆ ಅಂತ. ಮಹಾವೀರರು, ಮಹಾ ವ್ಯಕ್ತಿ ಟಿಪ್ಪು ಸುಲ್ತಾನ್ ಅವರು. ಸರಿಯಾ ಸರ್? ಸರಿ. ಇಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆರೂವರೆ ಕೋಟಿ ಜನಗಳು, ಸುಮಾರು ಆರೂವರೆ ಕೋಟಿ ಜನಗಳಿಗೆ ಗೌರವ ಇದೆ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ. ಆದರೆ ಇಂಥ ಸಂದರ್ಭದಲ್ಲಿ ನೀವು ಪುಸ್ತಕ ಬರೆದಿದ್ದೀರಲ್ಲ, ನೀವು ಮೂಲ ನಿವಾಸಿನ, ನೀವು ಮನೋವಾದಿ ಅಂತ ಉತ್ತರ ಕೊಡಬೇಕು ಅಂತ ನಾನು ಪ್ರಶ್ನೆ ಕೇಳ್ತೀನಿ. ಮನೋವಾದಿ ಅಂದ್ರೇನು? ಮನೋವಾದಿ ಗೊತ್ತಾಗಿಲ್ಲ. ಅದು ಮನೋವಾದಿ. ಮನೋವಾದಿ ಅಂದ್ರೇನು? ಮನೋವಾದ ಮೂಲ ನಿವಾಸಿ ಅಂದರೆ ಇಂಡಿಯನ್ ಸಿಟಿಜನ್ಶಿಪ್ಸ್. ಮನೋವಾದಿ ಅಂದರೆ ಹೊರ ದೇಶದಿಂದ ಬಂದಿದ್ದವರು. ಯಾಕಂದ್ರೆ ಈ ವಾರ್ತೆ ನಾನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಮನುವಾದ ಅಂದ್ರೆ ಏನು ಅದನ್ನ ಹೇಳಿ ಫಸ್ಟ್, ಆಮೇಲೆ ಬರ್ತೀನಿ ನಾನು. ವಿಷಯ ಗದ್ದೆ ದ್ರೋಹಿಗಳು. ಯಾರಿಗೆ ದ್ರೋಹಿಗಳು? ಟಿಪ್ಪು ದ್ರೋಹಿಗಳ ಬಗ್ಗೆ ಇವರು ಟಿಪ್ಪು ವಿರುದ್ಧದಲ್ಲಿ ಇವರು ಬರ್ತಿದಾರಲ್ಲ ಪುಸ್ತಕ, ಅವ್ರ ದೇಶ ದ್ರೋಹಿ ಅಂತ ಹೇಳಿ. ಮನುವಾದ ಅಂದ್ರೆ ಏನು? ಮನುವಾದಿಗಳು ಅಂದ್ರಲ್ಲ, ಹಂಗಂದ್ರೆ ಏನು ಅಂತ ಕೇಳ್ತಾ ಇದ್ದೀನಿ ಸರ್. ಒಂದೇ ಒಂದೇ ವಿಷಯ ಇರಿ. ಓಕೆ, ಅಲ್ಲ ಸರ್ ಅವನ್ನ ಶಬ್ದ ಬಳಸಿದ್ದಕ್ಕೆ ಕೇಳ್ತಾ ಇದ್ದೀನಿ. ಇರ್ರಿ ಒಂದು ನಿಮಿಷ. ಅಲ್ಲ ಪ್ರಶ್ನೆ ಕೇಳುವಾಗ ಪ್ರಶ್ನೆ ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಗೊತ್ತಿಲ್ಲ. ಮಾನವಾದಿ ನಾವು ಓದಿಲ್ಲ. ನಮ್ಮ ಜವಾಬ್ದಾರಿ ಅಲ್ವಾ ಅದು? ಹಾಂ, ನಮ್ಮ ಜವಾಬ್ದಾರಿ ಅಲ್ವಾ ಅದು? ಹಾಂ, ಓಕೆ. ಆ ಶಬ್ದ ಸರ್ ಅವರ ಪ್ರಶ್ನೆಗೆ ಉತ್ತರ ಕೊಡಬೇಕು. ಓಕೆ ಓಕೆ. ಎಸ್ ಸರ್, ನೀವು ಕೇಳಿದ್ದು, ನೀವು ತಿಳ್ಕೊಂಡಿದ್ದು ಆರೂವರೆ ಕೋಟಿ ಜನ ಎಲ್ಲ ಅವರು, ಅದು ತಪ್ಪೆ. ನಾನು ಹೇಳ್ತೇನೆ, ಟಿಪ್ಪು ಸುಲ್ತಾನ್ ಅಂತ ಹೇಳುವವನು ಒಬ್ಬ ಇತಿಹಾಸದ ಒಬ್ಬ ಪುರುಷ, ನಮ್ಮ ಇತಿಹಾಸದಲ್ಲಿ ಆಗಿ ಹೋದವನು ನಮ್ಮ ಅಜ್ಜ. ಆದರೆ ಇವನು ಒಂದು ಹೆಸರು ಇರುವವನು ಅಂತ ಹೇಳಿ ಬೇಕಾದರೆ. ಅದು ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಒಂದು ಹೆಸರಿದೆ. ಒಬ್ಬ ವ್ಯಕ್ತಿಗೆ ಹೆಸರು ಬರ್ತದೆ, ಕೋಳಿ ಫಯಾಜನಿಗೂ ಒಂದು ಹೆಸರಿದೆ ಅಲ್ವಾ, ಒಂದು ಹೆಸರಿರ್ತದೆ. ಇವನಿಗೆ ಒಂದು ಎರಡು ಮುಖಗಳಿವೆ ಚರಿತ್ರೆಯಲ್ಲಿ. ಒಂದು ಮುಖವನ್ನು ಬಚ್ಚಿಟ್ಟು ಇನ್ನೊಂದು ಮುಖವನ್ನು ಮಾತ್ರ ವೈಭವೀಕರಿಸಲಾಗಿದೆ, ತೋರಿಸಲಾಗಿದೆ. ಇದು ನನ್ನ ಅಭಿಪ್ರಾಯ. ಇನ್ನೊಂದು ಮುಖವನ್ನೂ ತೋರಿಸಬೇಕು. ತೋರಿಸಿದರೆ ತಪ್ಪೇನು? ಅದಕ್ಕೆ ಸಾಕ್ಷಿಗಳನ್ನು ಕೊಡಬಲ್ಲೆ. ಯಾವ ಆಧಾರದಲ್ಲಿ ನೀವು ಬರೆದಿದ್ದೀರಿ ಅಂತ ಹೇಳೋದಕ್ಕೂ ನಾನು ಸಿದ್ಧನಿದ್ದೇನೆ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ನೀವೇನು ಹೇಳ್ತಿದ್ದೀರಿ ಅದು ನಿಮ್ಮ ಒಂದು ಮುಖ ಮಾತ್ರ. ಇನ್ನೊಂದು ಮುಖ ಟಿಪ್ಪು ಸುಲ್ತಾನಿಗೆ ಇದೆ. ಅದರಿಂದ ಸಂತ್ರಸ್ತರಾದವರು ಇದ್ದಾರೆ, ಜನ ಕ್ರಿಶ್ಚಿಯನ್ಸರಿದ್ದಾರೆ, ಕೊಡವರಿದ್ದಾರೆ, ಮಂಡ್ಯ ಮಯ್ಯಂಗಾರರಿದ್ದಾರೆ, ಇನ್ನೂ ಅನೇಕ ವರ್ಗದವರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.